ಅಂತಕ್ಕಂಥದ್ದು ಇದರಿಂದ ನಿಮ್ಮ ಬದುಕು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯವ ಸ್ವಾತಂತ್ರ್ಯ ಬಂದ ಎಪ್ಪತ್ತೇಳು ವರ್ಷಗಳಾಗಿದೆ ಇವತ್ತು ಕುಡಿಯ ನೀರಿಲ್ಲ ಇವತ್ತು ಬೆಂಗಳೂರು ನಗರದಲ್ಲಿ ಅದರ ಜೊತೆಗೆ ಪ್ರತಿನಿತ್ಯ ಪೇಪರ್ಗಳು ತೆಗೆದರೆ ಪುಟಗಟ್ಲೆ ಬಣ್ಣ ಬಣ್ಣದ ಜಾಹೀರಾತಿನಲ್ಲಿ ನೀವು ಬೆಳಗ್ಗೆ ಎದ್ದರೆ ದೇವರ ಮುಖ ಆಗಿಲ್ಲ ಈ ಮಹಾನ್ ಭಾವರುಗಳ ಮುಖ ನೋಡಬೇಕಾಗಿದೆ ಇವತ್ತು ಆ ಜಾಹೀರಾತಿಗೆ ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಮೊನ್ನೆ ದಿನ ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ಇನ್ನೂರು ಕೋಟಿ ಜಾಹೀರಾತಿಗೆ ವೆಚ್ಚ ಮಾಡಲಿಕ್ಕೆ ವಿಧಾನಸಭೆಯ ಕಲಾಪದಲ್ಲಿ ಒಪ್ಪಿಗೆ ಪಡಿತಾರೆ ಜಾಹೀರಾತು ಕೊಡಲಿಕ್ಕೆ ಅದೇ ಇನ್ನೂರು ಕೋಟಿನಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಕುಡಿಯ ನೀರಿನ ಕೊಳವೆ ಬಾವಿಗಳು ಇವತ್ತೇನು ಬತ್ತೋಗಿದ್ದಾವೆ ಅದೇ ಒಂದು ಹೊಸ ಬೋರ್ವೆಲ್ಗಳನ್ನು ಹಾಕಿ ನೀರು ಕೊಡಲಿಕ್ಕೆ ಸಾಧ್ಯ ಇರಲಿಲ್ಲವೆ ಇವರು ಚಿತ್ರಗಳನ್ನು ಪೋಟುಗಟ್ಟಲೆ ಹಾಕೊಳ್ಳಲಿಕ್ಕೆ ನಿಮ್ಮ ತೆರಿಗೆ ಹಣ ಪ್ರತಿನಿತ್ಯ ತೆಗೆದುಬಿಟ್ರೆ ಅದೇನೋ ಗ್ಯಾರಂಟಿ ಕೊಟ್ಟಿದ್ದೇವೆ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಹೇಳಿ ಯಾರಪ್ಪನ ಮನೆ ದುಡ್ಡು ಅದು ನಿಮ್ಮ ದುಡ್ಡು ಅದು ಇವತ್ತೇನು ಐದು ಗ್ಯಾರಂಟಿ ಅಂತ ಹೇಳಿ ಪುಟಗಟ್ಟಲೆ ಹಾಕೊಂಡಿದ್ದಾರೆ ಈ ಐದು ಗ್ಯಾರಂಟಿಯನ್ನು ಕೊಡಲಿಕ್ಕೆ ಇವತ್ತು ನಿಮ್ಮ ಬೆಂಗಳೂರು ನಗರ ಇರಲಿ ಹಲವಾರು ನಗರದ ನಿಮ್ಮ ಒಂದು ಪ್ರಾಪರ್ಟಿಗಳ ಗೈಡ್ಲೈನ್ ವ್ಯಾಲ್ಯೂ ಅನ್ನು ಇವತ್ತೇನು ಹೆಚ್ಚಿಗೆ ಮಾಡಿದ್ದಾರೆ ಅದರ ಮೇಲೆ ನಿಮಗೇನು ಹೊರೆ ಹಾಕಿದ್ದಾರೆ ಮತ್ತು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನಲ್ಲಿ ಯಾವ ರೀತಿ ನಿಮ್ಮಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನೀರಿನ ದರವನ್ನು ಏರಿಕೆ ಮಾಡ್ತೀವಿ ಅನ್ನೋದು ಅದೇ ರೀತಿಯಲ್ಲಿ ಪ್ರತಿನಿತ್ಯ ಯಾವ ಒಂದು ಮದ್ಯದ ಅಂಗಡಿಗಳಲ್ಲಿ ಇವತ್ತು ಯಾವ ಒಂದು ಬೆಲೆಗಳು ಏರಿಕೆಯಾಗಿ ಒಂದು ಕಡೆ ಕೊಟ್ಟಿದ್ದಾರೆ ಹತ್ತು ಕೈನಲ್ಲಿ ಕಿತ್ಕೋತಾ ಇದ್ದಾರೆ ನಿಮ್ಮ ಹತ್ರ ಇದಕ್ಕೆ ನನ್ನ ತಾಯಂದ್ರಿಗೆ ಮನವಿ ಮಾಡ್ತೇನೆ ನೀವು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ನಾವೇನು ಕಂಡಿದ್ದೇವೆ ಇನ್ನೂ ನೀವು ಭಿಕ್ಷುಕರಾಗಿರಬೇಕು ಕೈಯೊಡ್ಡ ಪರಿಸ್ಥಿತಿಯಲ್ಲಿರಬೇಕು ನಿಮ್ಮ ಕುಟುಂಬದಲ್ಲಿ ದುಡಿಮೆ ಮಾಡಿ ಸ್ವಂತ ದುಡಿಮೆಯನ್ನು ಮಾಡಿ ಮತ್ತೊಬ್ಬರು ಸಂಕಷ್ಟ ಅಂದರೆ ಕೈ ಎತ್ತಿ ಕೊಡ್ತಕ್ಕಂಥ ಶಕ್ತಿ ನಿಮಗೆ ಬೇಕಿದೆಯೋ ತೀರ್ಮಾನವನ್ನು ನೀವು ಮಾಡಬೇಕಾಗಿದೆ ನಿಮ್ಮ ತೆರಿಗೆ ಹಣ ಇವತ್ತು ಈ ವರ್ಷ ಒಂದು ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಸಾಲ ನಮ್ಮ ರಾಜ್ಯ ಸರ್ಕಾರದ ಸಾಲ ಆರು ಲಕ್ಷದ ಅರವತ್ತೈದು ಸಾವಿರ ಕೋಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಿಮಗೆ ಒಂದು ಲಕ್ಷ ಸಾಲ ಮಾಡಿ ಒಂದು ಲಕ್ಷ ಕೋಟಿ ಐವತ್ತೆರಡು ಸಾವಿರ ರೂಪಾಯಿನ ಐದು ಗ್ಯಾರಂಟಿ ಕೊಡ್ತಾಯಿದ್ದೇವೆ ಐವತ್ತು ಸಾವಿರ ಕೋಟಿ ಅಂತ ಏನು ಹೇಳ್ತಾರೆ ಇವತ್ತು ಕೊಡ್ತಾ ಇರತಕ್ಕಂಥದ್ದು ಸಾಲ ಮಾಡಿ ಆ ಸಾಲವನ್ನು ತೀರಿಸ್ತಕ್ಕಂಥ ಹೊರೆ ನಿಮ್ಮ ಮೇಲೆ ಹಾಕಿ ಈ ಚುನಾವಣೆಯಲ್ಲಿ ಮತ ಪಡೀಲಿಕ್ಕೋಸ್ಕರವಾಗಿ ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ನಿಮ್ಮೆಲ್ಲರ ಮೇಲೆ ಒರೆಸ್ತಾ ಇರತಕ್ಕಂಥ ಹೊರೆ ಏನಿದೆ ದಯವಿಟ್ಟು ತಾವೆಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ತು ನಮ್ಮ ಕಾರ್ಯಕ್ರಮಗಳು ನಿಮ್ಮ ಸ್ವಂತ ದುಡಿಮೆ ನಿಮ್ಮ ಮಕ್ಕಳ ಉದ್ಯೋಗ ನಿಮ್ಮ ಬದುಕು ಇವತ್ತು ಯಾವ ರೀತಿ ತರಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿಯವರ ಈಗಿನ ಅವರ ಚಿಂತನೆಗಳೇನಿದೆ ಅದೇ ರೀತಿಯಲ್ಲಿ ನಮ್ಮ ಒಂದು ಭಾವನೆಗಳನ್ನು ಕರ್ನಾಟಕದ ನೀರಾವರಿ ಯೋಜನೆಗಳು ಸತ್ತೋಗಿದ್ದಾವೆ ಇವತ್ತು ಅಪ್ಪರ್ ಕೃಷ್ಣ ಸತ್ತು ಮಾದಾಯಿ ಸತ್ತೋಯ್ತು ಅಲ್ಲಿಂದ ನಿಮ್ಮ ಅಪ್ಪರ ಭದ್ರಾ ಹೋಯ್ತು ಇದರ ಬಗ್ಗೆ ಚಿಂತನೆ ಇಲ್ಲ ಇವರಿಗೆ ಕಾಂಟ್ರಾಕ್ಟರ್ಗಳ ಪರಿಸ್ಥಿತಿ ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಇವತ್ತು ಹಣ ಸುಲಿಗೆ ಇದೆ ಇದಕ್ಕೆ ಇಂಥ ಸರ್ಕಾರಗಳು ಬೇಕಾ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ ತಪ್ಪಾಗಿ ಯಾರು ಅನ್ಯತಾ ಭಾವಿಸಬೇಡಿ ಒಂದು ಉತ್ತಮವಾದಂಥ ಒಂದು ನಿಮ್ಮ ಒಂದು ಬದುಕನ್ನು ಸರಿಪಡಿಸ್ತಕ್ಕಂಥ ಒಳ್ಳೆಯ ಸರ್ಕಾರವನ್ನು ತರತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕದ ಜನತೆ ಮಹಾ ಬುದ್ಧಿವಂತರೇನಿದ್ದೀರಿ ಇದು ನಮ್ಮ ರಾಜ್ಯದಲ್ಲಿ ದುಡ್ಡಿಗೆ ಸಮಸ್ಯೆ ಇಲ್ಲ ಇದು ಅತ್ಯಂತ ಸಮೃದ್ಧವಾದಂಥ ರಾಜ್ಯ ಇದು ಈ ರಾಜ್ಯದಲ್ಲಿ ಎಲ್ಲ ರೀತಿಯ ಶಕ್ತಿಯನ್ನು ತುಂಬತಕ್ಕಂಥ ನಿಮ್ಮ ದುಡಿಮೆ ಏನಿದೆ ನಿಮ್ಮ ದುಡಿಮೆ ಹಣ ಇವತ್ತು ಗುಣಾತ್ಮಕವಾದಂಥ ಕಾರ್ಯಕ್ರಮಗಳಿಗೆ ಬಳಕೆ ಆಗಬೇಕು ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಭಾವನೆಗಳು ಮುಂದಿನ ಚುನಾವಣೆಯಲ್ಲಿ ಉತ್ತ ಉತ್ತಮವಾದಂಥ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ರ ಮುಖಾಂತರ ಆ ಪರಮೇಶ್ವರನ ಮಹಾರಾ ಶಿವರಾತ್ರಿ ಹಬ್ಬವನ್ನು ನಾವೇನು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಮನುಷ್ಯತ್ವ ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಮುಖಾಂತರ ನಿಮ್ಮ ಬದುಕು ಎಲ್ಲರ ಬದುಕಲ್ಲೂ ಒಂದು ಒಳ್ಳೆಯ ಬೆಳಕನ್ನು ಆ ಭಗವಂತನ ನೀಡಲಿ ಅವರು ಹೇಳಿದಂಥ ರೀತಿಯಲ್ಲಿ ಶಿವನ ಜಟಿಯಲ್ಲೇ ಇರ್ತಕ್ಕಂಥ ಆ ಗಂಗಾ ಮಾತೆ ಇವತ್ತು ನಮ್ಮ ನೀರಿನ ಸಮಸ್ಯೆಗೆ ಆ ಶಿವನ ಪರಿಹಾರವನ್ನು ಆದಷ್ಟು ಬೇಗ ಈ ನಾಡಿನಲ್ಲಿ ಮಳೆಯನ್ನು ತನ್ಸ ಸಮೃದ್ಧಿಯಾಗಿ ಇವತ್ತು ಕೊಡೋದ್ರ ಮುಖಾಂತರ ಈ ನೀರಿನ ಸಮಸ್ಯೆ ಬಗೆಹರಿಯಲಿ ಅಂತ ಹೇಳಿ ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದ್ಸಿನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು ಧನ್ಯವಾದಗಳು ಶ್ರೀಯುತ ಕುಮಾರಸ್ವಾಮಿ ಅವರಿಗೆ ಇದೀಗ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕಾಗಿ ನಾನು ವಿನಂತಿ ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಬೆಂಗಳೂರು